ಶೋಲ್ಡರ್ ಪೇನ್, ಆಮೇಲೆ ಫುಲ್ ಲೆಗ್ ಆರ್ಮ್ ತುಂಬಾ ಪೇನ್ ಇತ್ತು. ನಾನು ಮಾತ್ರೆ ತಗೊಳ್ಳಿಲ್ಲ ಅದಕ್ಕೆ. ಯೂಶಲಿ ಬಹಳ ಜಾಸ್ತಿ ನೋವಿದ್ದಾಗ ಡಾಕ್ಟರ್ ಮಾತ್ರೆ ತಗೊಳ್ಳೋದಕ್ಕೆ ಹೇಳಿದ್ರು ಒಂದು, ಆದ್ರೆ ನೆನೆ ಮಾತ್ರೆ ತಗೊಳ್ಳೋದು ಬೇಡ ಅಂತ ಮೊನ್ನೆ ನೀವ್ ಹೇಳಿದಾಗ, ಮೊನ್ನೆ ಮತ್ತು ನಿನ್ನೆ ಸಾರಿ ಇವತ್ತು ಮಾಡ್ಕೊಂಡೆ ನಾನು ಹೇಳ್ದಲ್ಲಿ ಎಲ್ಲಿ ಪಾಯಿಂಟ್ ಹೇಳಿದ್ರಿ. ನಾನು ಒಂದು 10-15 ಮಿನಿಟ್ಸ್ ವರೆಗೂ ಮಾಡಿದೆ. ಐ ಹ್ಯಾಡ್ ಅ ವಂಡರ್ಫುಲ್ ರಿಸಲ್ಟ್. ಓ ಸೂಪರ್. ಐ ಡಿಡ್ ಟೇಕ್ ದ ಮೆಡಿಸಿನ್ ಅಂಡ್ ಐ ವಾಸ್ ರಿಯಲಿ ಹ್ಯಾಪಿ. ಇಷ್ಟೊಂದು ಖುಷಿ ಆಯ್ತು. ಅದು ಪೇನ್ ಟಾಲರೇಟ್ ಆಗ್ತಾ ಇರ್ಲಿಲ್ಲ, ಅಷ್ಟು ಪೇನ್ ಆಗ್ತಾ ಇತ್ತು. ಸುಮ್ನೆ ಕೂತ್ಕೊಂಡ್ರು, ಯಾವ ಇದ್ರಲ್ಲಿ ಇಟ್ಕೊಂಡ್ರು, ಏನ್ ಮಾಡಿದ್ರು ಸರಿ ಹೋಗ್ತಾ ಇರ್ಲಿಲ್ಲ ಮಾತ್ರೆ ತಗೊಳ್ಳುವರೆಗೂ. ಬಟ್ ನೀನು ಮಾತ್ರೆ ಮಾತ್ರ ಸ್ಕಿಪ್ ಮಾಡಿದ್ರೆ ಐ ರಿಯಲಿ ಹ್ಯಾಪಿ. ಫುಲ್ ಸಬ್ಸೈಡ್ ಆಗಿದೆ ಪೇನ್. ಓಕೆ, ವಂಡರ್ಫುಲ್. ಲೈಟ್ ತಂಬಲ್ ಅಷ್ಟೇ, ಚೂರ್ ಸೆನ್ಸೇಷನ್ ಇದೆ ಮೇಡಮ್ ಅಷ್ಟೇ. ತುಂಬಾ ಒಳ್ಳೇದು ನೋಡಿ. ಸುಮ್ಮನೆ ಒಂದು 2 ನಿಮಿಷಕ್ಕೋಸ್ಕರ ನಾನು ಒಂದು ಪಾಯಿಂಟ್ ಹೇಳ್ಕೊಟ್ಟೆ ಅಷ್ಟೇ ನಿಮಗೆ. ಇದ್ರ ಮೇಲ್ಗಡೆ ಈ ಥರ ಸ್ಟಿಮ್ಯುಲೇಷನ್ ಮಾಡಿ, ಬರೀ ಸ್ಟಿಮ್ಯುಲೇಷನ್ ಮಾಡಿದ್ದೇನೆ ನಿಮಗೆ. ಫಿಸಿಯೋಥೆರಪಿನಲ್ಲೂ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತಾ? ಸಿಗಲ್ಲ, ಸಿಗಲ್ಲ. ಸಾರಿ ಯಾರಾದರೂ ಫಿಸಿಯೋಥೆರಪಿಸ್ಟ್ಗಳಿದ್ರೆ, ಬಟ್ ಸ್ಟಿಲ್ ಐ ಕ್ಯಾನ್ ಚಾಲೆಂಜ್. ನೀವು 15-20 ಡೇಸ್ ಫಿಸಿಯೋಥೆರಪಿ ಮಾಡಿ ಕೂಡ ಸಿಗದೇ ಇರುವಂತಹ ರಿಸಲ್ಟ್, ಜಸ್ಟ್ ಸ್ಟಿಮ್ಯುಲೇಷನ್, ಕೆಲವೊಂದು ಪಾಯಿಂಟ್ಗಳಲ್ಲಿ ಜಸ್ಟ್ ಸ್ಟಿಮ್ಯುಲೇಷನ್ ಮಾಡಿದರೆ ನಿಮಗೆ ವಂಡರ್ಫುಲ್ ರಿಸಲ್ಟ್ ಸಿಗುತ್ತೆ. ಇನ್ನು ಅದ್ರ ಮೇಲ್ಗಡೆ ನೀವು ಸೀಡ್ಸ್ ಹಾಕ್ತಾ ಹೋದಾಗ ನಿಮಗೆ ಅದು ಕ್ಯೂರ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಯಾವಾಗಲೂ ಬರೋದೇ ಇಲ್ಲ. ಎಂಥದೇ ಸಿವಿಯರ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರಲಿ, ಬಲ್ಜ್ ಆಗಿರಲಿ, ಕುತ್ತಿಗೆ ಆ ಕಡೆ ಈ ಕಡೆ ತಿರುಗ್ಲಿಕ್ಕೆ ಆಗ್ತಾ ಇಲ್ಲಪ್ಪ ಅನ್ನೋರು ಸಹ ಈ ಥರ ಸ್ಟಿಮ್ಯುಲೇಷನ್ ಮಾಡಿ ನೆಕ್ಸ್ಟ್ ನಾನು ಹೇಳ್ಕೊಡುವಂತಹ ಸೀಡ್ಸ್ನ ಅಪ್ಲೈ ಮಾಡ್ಕೊಂಡು ಹೋಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.